ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಅಲ್ಲಿ ಡ್ಯಾನ್ ವಿತ್ ಚಂದನ್. ಸಬ್ಸ್ಕ್ರೈಬರ್ಸ್ ಮೀಟಪ್ ಅಂತ ಅರೇಂಜ್ ಮಾಡಿದ್ರಿಂದ 15-20 ದಿನ ನಾನು ನಿದ್ರೆನೇ ಮಾಡಿಲ್ಲ, ಇನ್ನು ವೀಡಿಯೋ ಸೆಲ್ ಮಾಡಲಿ ನಾನು. ಸೊ ದಯವಿಟ್ಟು ಕ್ಷಮೆ ಇರಲಿ ಯಾವ ವೀಡಿಯೋಗಳು ಬರೆದಿರೋದಕ್ಕೆ. ತುಂಬ ಜನ ಪ್ರಶ್ನೆ ಮಾಡಿ ಕೇಳ್ತೀರಿ, ಯಾಕೆ ಗ್ರೋ ಈ ಇಶ್ಯೂ ಬಗ್ಗೆ ಇನ್ನೂ ನೀನು ಮಾತಾಡಿಲ್ಲ, ಧ್ವನಿನೇ ಎತ್ತಿಲ್ಲ, ನೀನು ಅವ್ನ ಕಡೆನಾ ಇವ್ನ ಕಡೆಯವನಾ, ನಿನಗೆ ಇವ್ರ ಮೇಲೆ ಅಭಿಮಾನ ಇಲ್ವಾ, ಪ್ರೀತಿ ಇಲ್ವಾ, ನೀನು ಇಂಥವ್ನ ಅಂತ ಗೊತ್ತಿರಲಿಲ್ಲ, ಹಾಗೆ ಹಿಂಗೆ ಸಾಕಷ್ಟು ಕಮೆಂಟ್ಗಳನ್ನ ಹಾಕಿದ್ರೆ ಗಮನಿಸ್ತಾ ಇದ್ದೆ. ನಾನು ರಿಪ್ಲೈ ಕೊಡೋದಕ್ಕೂ ಕೂಡ ನನ್ನ ಟೈಮ್ ಇಲ್ಲ. ಎನಿವೇಸ್, ಇವತ್ತಿಂದ ಫ್ರೀ ಆಗಿದ್ದೀನಿ, ಖಂಡಿತವಾಗಿಯೂ ನಿರಂತರವಾಗಿ ವೀಡಿಯೋಸ್ಗಳನ್ನು ಮಾಡ್ಕೊಂಡು ಹೋಗ್ತೀನಿ. ಮೊದಲಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಯಾರಾದರೂ ಹೊಸಬ್ರು ಫಸ್ಟ್ ಟೈಮ್ ಬಂದು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಿಂಗ್ ಕೂಡ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು, ನೀನೇ ಪ್ರಶ್ನೆ ಹೇಳಿದ್ರು ಪ್ರಶ್ನೆ ಮಾಡ್ಬೋದು. ತುಂಬ ಜನ ಕೇಳಿದ್ರೆ ಮೀಟಪ್ ವೀಡಿಯೋ ಯಾವಾಗ ಅಂತ, ನಾಳೆ ಬರುತ್ತೆ. ಸೊ ಸದ್ಯಕ್ಕೆ ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಪ್ರೋಮೋ ವೀಡಿಯೋ ಬಿಟ್ಟಿದ್ದೀನಿ 30 ಸೆಕೆಂಡ್ದು, ಹಿಂದಿನ ವೀಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಮೀಟಪ್ ಯಾವ ರೀತಿ ಆಯಿತು ಅಂತ. ಬರದೇ ಇದ್ದರೂ ಪರವಾಗಿಲ್ಲ, ಇನ್ನೊಂದಿನ ಮತ್ತೆ ಸೇರೋಣ, ಡೋಂಟ್ ವರಿ. ಸೊ ಈಗ ಕಂಟೆಂಟ್ಗೆ ಬರೋಣ. ಸುದೀಪ್ ಅವರನ್ನ ಹೆಸರನ್ನು ಬಳಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ಷಂಡ ಸುದೀಪ, ಬಂಡ ಸುದೀಪ, ಕಿಚ್ಚ ಸುದೀಪ ಲೇ ಅನ್ನುವಂತಹ ಮಾತುಗಳಿಂದ ಚರಣ್ ಅನ್ನುವಂಥ ಯುವಕ ನಿಂದಿಸ್ತಾ ಇದ್ದಾನೆ ಅನ್ನುವಂಥದ್ದು ವೈರಲ್ ಆಗಿದೆ. ಅವನು ಫೇಸ್ಬುಕ್ಕಲ್ಲಿ ಅದನ್ನು ಮಾತಾಡ್ತಿದ್ದಾನೆ ನಿರಂತರವಾಗಿ, ಅದನ್ನು ಒಂದಷ್ಟು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಬಳಸ್ಕೊಂಡು ಅವನಿಗಿಂತನೂ ಜಾಸ್ತಿ ವ್ಯೂಸ್ ತೊಗೊಂತವ್ರೆ, ಅವನಿಗಿಂತನೂ ಜಾಸ್ತಿ ಸ್ಪ್ರೆಡ್ ಮಾಡ್ತಾರೆ. ಮೊದಲಿಗೆ ನನಗೆ ಅನಿಸಿದ್ದು ಇವ್ರ ಕಮೆಂಟ್ಸ್ಗಳನ್ನ ನೋಡಿದಾಗ ಯಾಕೆ ಮಾತಾಡಲಿಲ್ಲ ಅಂತಂದಾಗ, ಐ ತಿಂಕ್ ಇದ್ರ ಬಗ್ಗೆ ಮಾತಾಡೋದೇ ಬೇಡ, ನಾವೇ ಯಾಕೆ ಇದನ್ನು ಜಾಸ್ತಿ ತೊಗೊಂಡೋಗಿ ವೈರಲ್ ಮಾಡೋದು ಅಂತ ನನ್ನ ಮನಸ್ಸಿಗೆ ಬಂತು. ಬಟ್ ನಿಮ್ಗಳಿಗೆ ಆನ್ಸರ್ ಕೊಡೋಕೆ ಆಗ್ತಿಲ್ವಲ್ಲ. ಸೊ ಇರುವಂಥ ವಾಸ್ತವನ್ನು ಏನೇನು ನಡೀತು 2 ವರ್ಷದಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ, ಅದನ್ನು ಮುಂದೆ ಇಡ್ತೀನಿ. ಯಾರಿಗಾದರೂ ಇನ್ ಕೇಸ್ ನಾನು ಹೇಳುವಂಥ ವಾಸ್ತವ ಸತ್ಯದಲ್ಲಿ ಹರ್ಟ್ ಆದರೆ ದಯವಿಟ್ಟು ಕ್ಷಮೆ ಇರಲಿ, ಬಿಕಾಸ್ ಆಫ್ ಸತ್ಯ ಆ ರೀತಿ ಇರುತ್ತೆ. 2 ವರ್ಷದ ಹಿಂದೆ ಕಿಚ್ಚ ಸುದೀಪ್ ಅವರು ರಮ್ಮಿ ಜಾಹೀರಾತಿನಲ್ಲಿ ಭಾಗವಹಿಸಿರ್ತಾರೆ, ಅಂತಂದರೆ ಅಡ್ವರ್ಟೈಸ್ಮೆಂಟ್ಸಲ್ಲಿ ಭಾಗಿಯಾಗಿರ್ತಾರೆ. ಅದನ್ನು ಖಂಡಿಸಿ ಅಹೋರಾತ್ರ ನಿಮಗೆ ಗೊತ್ತಿರಬೇಕಲ್ಲ, ಅವರು ಫೇಸ್ಬುಕ್ಕಲ್ಲಿ ಬರೀತಾರೆ, ಮಾತಾಡ್ತಾರೆ. ಅದಾದ ಬಳಿಕ ಸುದೀಪ್ ಅವರ ಅಭಿಮಾನಿಗಳು ಅವ್ರ ಮನೆಗೆ ನುಗ್ಗಿ ದಾಂಧಲೆ ನಡೆಸ್ತಾರೆ. ಅದಕ್ಕಿಂತ ಹಿಂದೆ ಅಹೋರಾತ್ರ ನಮ್ಮ ಮಗಳನ್ನು ಬಳಸ್ಕೊಂಡು, ಫೋಟೋ ಬಳಸ್ಕೊಂಡು ತುಂಬ ವಿಕೃತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಡ್ಕೊತಾರೆ. ಅದಾದ ಬಳಿಕ ಅಹೋರಾತ್ರ ಟ್ರಿಗರ್ ಆಗ್ತಾನೆ. ಆ್ಯಕ್ಚುಲಿ ಪಾಯಿಂಟ್ ಇದು, ಅಹೋರಾತ್ರ ಈಗ ಮೊನ್ನೆ KGF ಅಲ್ಲಿ ಗಂಧಲ್ ಸಿಗರೇಟ್ ಕಚ್ಕೊಳ್ಳೋದು, ಅದಕ್ಕೂ ರೊಚ್ಚಿಗೆದ್ದಿದ್ದ ಅಲ್ಲಿ ಅಹೋರಾತ್ರ. ಅಹೋರಾತ್ರ ಬಗ್ಗೆ ನನಗೆ ನಿಜವಾಗ್ಲೂ ಹೇಳ್ತೀನಿ, ರೆಸ್ಪೆಕ್ಟ್ ಇದೆ, ಅಭೂತಪೂರ್ವವಾದ ಗೌರವ ಇದೆ ಅಹೋರಾತ್ರ ಮೇಲೆ. ಬಿಕಾಸ್ ಆಫ್ ಸಾಮಾಜಿಕ ಕಳಕಳಿ ಇರುವಂಥ ವ್ಯಕ್ತಿ, ಸಮಾಜದಲ್ಲಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದೆ ಅಂತಂದ್ರೆ ಅದಕ್ಕೆ ಒಂದು ಪರಿಹಾರ ಕೊಡ್ತಾನೆ, ಮಾತಲ್ಲಿ ಧೈರ್ಯ ಕೊಡ್ತಾನೆ. ಅಹೋರಾತ್ರವರೇ ಅಂತನ್ಬಾರ್ದು, ಅಹೋರಾತ್ರ ಅಂತಲೇ ಮಾತಾಡಿಸ್ಬೇಕು ಯಪ್ಪನ್ನ ಮಾತಾಡಬೇಕಾದ್ರೆ. ನಾನು ಸಾಕಷ್ಟು ವೀಡಿಯೋಗಳನ್ನು ಗಮನಿಸಿದ್ದೀನಿ, ಎಷ್ಟೋ ವಿಚಾರಗಳನ್ನು ಅವರಿಂದ ನಾನು ತಿಳ್ಕೊಂಡಿದ್ದೀನಿ. ಸರ್ಪದ ಬಗ್ಗೆ ಆಗಿರ್ಬೋದು, ಅಥವಾ ಹಿಂದೆ ಪೂರ್ವ ಜನ್ಮದಲ್ಲಿ ಮಾಡಿರುವಂಥ ಪಾಪಕರ್ಮಗಳ ಬಗ್ಗೆ ಆಗಿರ್ಬೋದು, ಅಥವಾ ಪ್ರೆಸೆಂಟ್ ಈ ಆಪರೇಷನ್ ಮಾಡಿ ಮಗು ತೆಗೆಯೋದು ಅಥವಾ ನಾರ್ಮಲ್ ಡೆಲಿವರಿ, ಇದಕ್ಕೆ ಸಂಬಂಧಪಟ್ಟಂಗೆ ಅಹೋರಾತ್ರ ನಾರ್ಮಲ್ ಡೆಲಿವರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿರುವಂಥದ್ದು, ಅಂದರೆ ಸಲಹೆಗಳನ್ನು ಕೊಟ್ಟು ಎಷ್ಟೋ ಡೆಲಿವರಿಗಳಾಗಿದೆ. ಸೊ ಎಷ್ಟೋ ಜನ ಮಹಿಳೆಯರು ಅಹೋರಾತ್ರಿಗೆ ಕೃತಜ್ಞರಾಗಿದ್ದಾರೆ, ಬಿಕಾಸ್ ಆಫ್ ಆತ ಒಬ್ಬ ತತ್ವಜ್ಞಾನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ. ಮೂರ್ಖನ ಮಾತುಗಳು ಅಂತ ಒಂದು ಬುಕ್ ಕೂಡ ಬರೆದಿದ್ದಾರೆ, ನಾನು ತೊಗೊಂಡು ಬಂದು ಓದಿದೆ. ಎಷ್ಟು ಅದ್ಭುತವಾಗಿದೆ ಅಂತಂದರೆ ಒಂದೊಂದು ಮಾತುಗಳು ಅಹೋರಾತ್ರಿಂದು ಗ್ರೇಟ್ ಗುರು ಅಂತ ಅನಿಸುತ್ತೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಷಂಡ, ಬಂಡ, ಲುಚ್ಚ, ಉಚ್ಚ ಇವೆಲ್ಲ ತಪ್ಪು. ಅಹೋರಾತ್ರ ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತೀವಿ, ನಿಮ್ಮಲ್ಲಿರುವಂಥ ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಶೇರ್ ಮಾಡೋದಕ್ಕೆ ನಾವು ಬಯಸ್ತೀವಿ, ಹಾಗಂತ ಈ ರೀತಿಯ ವರ್ಡ್ಗಳನ್ನು ನೀವು ಬಳಸುವಂಥದ್ದು ತಪ್ಪು. ಹೌದು, ನಿಮಗೆ ಟ್ರಿಗರ್ ಆಗಿದೆ, ನಿಮಗೆ ನೋವಾಗಿದೆ, ಬಿಕಾಸ್ ಆಫ್ ಇವರ ಫ್ಯಾನ್ಸ್ಗಳು ನಿಮ್ಮ ಮನೆಗೆ ನುಗ್ಗಿದಾಗ ಹೊಡೆಯೋದಿಕ್ಕೆ ಬಂದರು, ಅಥವಾ ನಿಮ್ಮ ರಕ್ಷಕರು ಅಂತಿದ್ದವ್ರು ನಿಮ್ಮನ್ನು ಸೇವ್ ಮಾಡಿದ್ರು 2 ವರ್ಷದ ಹಿಂದೆ ಐ ಥಿಂಕ್. ಅದಾದ ಬಳಿಕ ಜಾಕ್ ಮಂಜೂರು ಕೂಡ ನಿಮ್ಮ ಹತ್ರ ಕ್ಷಮೆ ಕೇಳಿದ್ರು, ನೋಡಿ ಈ ರೀತಿ ಆಗಿದೆ, 6 ತಿಂಗಳಲ್ಲಿ ಮುಗ್ದೋಗುತ್ತೆ ಅಗ್ರಿಮೆಂಟು, ಅದಾದಮೇಲೆ ನಾವು ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ಥರ ಜಾಹೀರಾತುಗಳಿಗೆ ಹೋಗಲ್ಲ ಅಂತ ಕಿಚ್ಚ ಸುದೀಪ್ ಅವರ ಮ್ಯಾನೇಜರ್ ಜಾಕ್ ಮಂಜೂರ್, ಅಂದರೆ ವಿಕ್ರಾಂತ್ ರೋಣ ಸಿನಿಮಾದ ಪ್ರೊಡ್ಯೂಸರ್, ಸ್ಪಷ್ಟನೆಯನ್ನು ಅಹೋರಾತ್ರಿಗೆ ಕೊಡ್ತಾರೆ ಫೋನ್ ಮಾಡಿ. ಅವತ್ತಿಗೂ ಕೂಡ ಅಹೋರಾತ್ರ ನೀಟಾಗೆ ಮಾತಾಡ್ತಾರೆ, ಅಲ್ಲ ಬಂಗಾರ ಅಂದ್ಕೊಂಡೇ ಮಾತಾಡ್ತಾರೆ, ನಾನು ಅದೆಲ್ಲ ಕೇಳಿದ್ದೀನಿ. ಅದಾದ ಬಳಿಕವೂ ಕೂಡ ಈ ಜಾಹೀರಾತು ಮುಂದುವರಿಯಿತು ಅಂತ ಅಂದ್ಕೊಂಡು ಅಹೋರಾತ್ರ ಮತ್ತೆ ಟ್ರಿಗರ್ ಆಗ್ತಾನೆ. ಅವಾಗಲೂ ಕೂಡ ಸುದೀಪರನ್ನು ಬಳಸ್ಕೊಂಡು ಏ ಕಿಚ್ಚ ಏ ಲುಚ್ಚ ಅಂದ್ಕೊಂಡೆಲ್ಲ ಬರೆದು ಪೋಸ್ಟ್ಗಳಲ್ಲಿ ಹಾಕಿದಾಗ ಸಹಜವಾಗಿ ಅವರ ಅಭಿಮಾನಿಗಳು ಕೂಡ ಈ ಕಡೆ ಟ್ರಿಗರ್ ಆಗ್ತಿದ್ರು. ಈ ಕಡೆ ಫ್ಯಾನ್ಸ್ಗಳ ಲ್ಯಾಂಗ್ವೇಜ್ ಹೆಂಗಿತ್ತು ಅಂತಂದರೆ ಸೊಂಟದ ಕೆಳಗಡೆನೇ ಇತ್ತು, ಅಮ್ಮ ಅಕ್ಕ ಅನ್ನೋವಂಥ ಭಾಷೆಲ್ಲ ಬಳಸ್ತಿದ್ರು. ಈ ಕಡೆ ಅಹೋರಾತ್ರ ಟ್ರಿಗರ್ ಆಗಿ ಏನು ಮಾಡ್ತಿದ್ದ, ಅವರು ಕೌಂಟ್ರು ಕೊಡೋ ಬದಲು ಡೈರೆಕ್ಟಾಗಿ ಸುದೀಪ್ ಅವ್ರಿಗೆ ಕೌಂಟ್ರು ಕೊಡ್ತಿದ್ದ. ಸುದೀಪ್ ಅವ್ರಿಗೆ ಅಹೋರಾತ್ರ ಕೌಂಟ್ರು ಕೊಡ್ತಿದ್ದಾಗ ಮತ್ತೆ ರೊಚ್ಚಿ ಕೇಳ್ತಿದ್ರು, ಮತ್ತೆ ಅಹೋರಾತ್ರ ಕೌಂಟ್ರು ಕೊಡ್ತಾನೆ ಮುಂದೆ. ಇಲ್ಲೇನಾಗೋಯ್ತು ಅಂತಂದರೆ ಅಹೋರಾತ್ರಿಗೆ ಬೇಕಾಗಿದ್ದೇನೋ ಸುದೀಪ್ ಅವ್ರು ಬಂದ್ಬಿಟ್ಟು ಸಾರಿ ಕೇಳಬೇಕಿತ್ತು ಅಥವಾ ಸ್ಪಷ್ಟನೆಯನ್ನು ಕೊಡಬೇಕಿತ್ತು. ಜಾಕ್ ಮಂಜೂರ್ ಕೇಳಿದ್ರು, ಅದಾದ ಬಳಿಕವೂ ಕೂಡ ಕಂಟಿನ್ಯೂಟಿ ಆಯಿತು. ಆದರೆ ಈಗ ಉಟ್ಕೊಂಡಿರುವಂಥ ಪ್ರಶ್ನೆ ಏನು, ಅಹೋರಾತ್ರನ ಕಡೆ ಒಬ್ಬ ಹುಡುಗ ಚರಣ ಸೇವಕ ಅಂತ ಒಂದು ಫೇಸ್ಬುಕ್ ಪೇಜ್ ಇದೆ, ಆ ಹುಡುಗ ನಿರಂತರವಾಗಿ ಲೈವ್ ಬಂದು ಈ ರೀತಿ ಷಂಡ ಸುದೀಪ ಏ ಏ ಅಂದ್ಕೊಂಡು ಅವಾಜ್ ಹಾಕ್ಕೊಂಡು ವೀಡಿಯೋಗಳನ್ನು ಮಾಡ್ತಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂಗೆ ತಿರುಗಿಸಿ ಇವ್ರ ಕಡೆ ಒಂದು 4 ಜನ ವೀಡಿಯೋ ಮಾಡ್ತಿದ್ದಾರೆ, ವಾಪಸ್ ಅವ್ನು ಎಲ್ರಿಗೂ ಕೌಂಟ್ರ್ ಕೊಡ್ಕೊಂಬೋದಿದ್ದೀನಿ 12:30 ಲೈವ್ ಬಂದು. ನನಗೆ ಅನಿಸಿದ್ದೇನಂತಂದರೆ ಅವ್ನು ತಗೊಂಡಿರೋಂಥ ಟಾಪಿಂಗು, ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ತಂದೆಯಿಂದ
ಮಗ ಕೊಲೆಯಾಗಿದ್ದಾನೆ, 11 ವರ್ಷದ ಚಿಕ್ಕ ಹುಡುಗ. ಕಾರಣ ಅವರಪ್ಪ ಜೂಜಿಗೆ ಅಡಿಕ್ಟ್ ಆಗಿದ್ದ ಅನ್ನುವಂತಹ ಕಾರಣವನ್ನು ಸ್ಪಷ್ಟವಾಗಿ ಇಟ್ಟು ಈ ಹುಡುಗ ಸುದೀಪ್ ಅವರನ್ನು ತೇಜೋವಧೆ ಮಾಡ್ತಿದ್ದಾನೆ, ನಿಂದಿಸ್ತಾ ಇದ್ದಾನೆ, ಶಂಡ ಸುದೀಪ್ ಅನ್ನುವಂಥ ಬೈಗುಳಗಳಿಂದ ಬೈತಾ ಇದ್ದಾನೆ. ಅವನು ಹೇಳ್ತಿರೋದೇನು, ನಿಮ್ಮಂಥವ್ರು ಮಾಡಿದ್ದಕ್ಕೆ ಕಲ್ವೇಂದ್ರ ಇವತ್ತು ಈ ರೀತಿ ಆಗ್ತಾ ಇರುವಂಥದ್ದು ಲೇ ಅಂದ್ಕೊಂಡು ಅವಾಜ್ ಆಗ್ತಿದ್ದಾನೆ. ಚರಣ್ಗೆ ನಂದು ನೇರವಾಗಿ ಪ್ರಶ್ನೆ, ಸುದೀಪ್ ಅವರು ಹೌದು ತಪ್ಪು ಮಾಡಿದ್ದಾರೆ, ರಮ್ಮಿ ಜಾಹೀರಾತನ್ನು ಕೊಟ್ಟು ಹೊತ್ತು, ಐ ಥಿಂಕ್ ಅದಾದಮೇಲೆ ಅವರು ವಾಪಸ್ ತೊಗೊಂಡಿದ್ದಾರೆ, ಬಿಟ್ಟು ಹಾಕಿದ್ದಾರೆ ಈಗ. ಬಟ್ ನಿನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಿರೋದೀನಿ, ಈಗ ನಮ್ಮ 11 ಅಂದರೆ ಮೈ 11 ಅಂತ ಇನ್ನೊಂದು ಆ್ಯಪ್ ಇದೆ, ಡ್ರೀಮ್ 11 ಥರ ಸೇಮ್, ಆ ಆ್ಯಪಲ್ಲೂ ಕೂಡ ಅವರು ರಾಯಭಾರಿಯಾಗಿದ್ದಾರೆ, ಅದರಲ್ಲೂ ಕೂಡ ಅವರು ಪ್ರಮೋಟ್ ಮಾಡ್ತಿದ್ದಾರೆ, ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋಂಥ ಒಂದು ಪಾಯಿಂಟನ್ನು ಇಟ್ಕೊಂಡು ಹೇಳ್ತಾ ಇದ್ದೀನಿ ನೀನು. ಜೊತೆಗೆ ಶಂಡ ಸುದೀಪ ಅಂತ ಒಂದು ತುಂಬ ಒಂದೊಂದು ವೀಡಿಯೋದಲ್ಲೂ ಒಂದು 100 ಸಲ ಬಳಸ್ತಾ ಇದೆ ವೀಡಿಯೋನ. ನಾನು ನಿನ್ನೇ ಕೇಳ್ತೀನಪ್ಪ, ಅಹೋರಾತ್ರ ಮನೆಗೆ ನುಗ್ಗಿದ್ದವರು 2 ವರ್ಷದಿಂದ ಈ ರೀತಿ ಎಲ್ಲ ಇನ್ಸಿಡೆಂಟ್ ಎಲ್ಲ ಆಯಿತು, ಓಕೆ, ಈಗ ಎಲ್ಲೋ ಒಬ್ಬ ಹುಡುಗ ಸತ್ತಿದ್ದಾನೆ, ಅವರಪ್ಪ ಜೂಜ್ಗೆ ಅಡಿಕ್ಟ್ ಆಗಿದೆ, ಓಕೆ, ಅದಾದ ಬಳಿಕ ನೀನು ಇಷ್ಟು ದಿನ ಕಾಣಿಸ್ಕೊಳ್ದಿರೋನು ಇವಾಗ ಬಂದುಬಿಟ್ಟು 3-4 ದಿನದಿಂದ ವೀಡಿಯೋ ಮಾಡ್ತಿದ್ದಿಲ್ಲ, 2 ವರ್ಷದಿಂದನೇ ಅಹೋರಾತ್ರ ಮನೆಯಲ್ಲಿ ಈ ಥರ ಇನ್ಸಿಡೆಂಟ್ ಐತಲ್ಲ, ಅವತ್ತು ನೀನು ಎಲ್ಲಿದ್ದೆ, ಯಾಕೆ ಅಲ್ಲಿ ತನಕ ನೀನು ಶಂಡನಾಗಿದ್ದ ಅಂದರೆ ನೀನು 3 ದಿನದಿಂದ ಗಂಡಸಾಗಿದ್ದೆ, ಹಾಗಾದರೆ ನಿನ್ನ ಪ್ರಕಾರ ಗಂಡಸು ಅಂತಂದ್ರೇನು, ಗಡ್ಡ ಮೀಸೆ ಬಂದ್ಬಿಟ್ರಲ್ಲ ಗಂಡಸ, ಏನೋ ಮಾತಾಡ್ತೀಯಾ, ಅಟ್ಲೀಸ್ಟ್ ತಪ್ಪು ಮಾಡಿದ್ದಾರೆ ಅಲ್ವಾ, ಹೌದು ಗುರು ನಾನು ಮಾಡಲ್ಲ ತಪ್ಪು, ನೀನು ಮಾಡಲ್ಲ, ಅವ್ರ ಹತ್ರ ಮಾಡಿಲ್ಲ, ಸುದೀಪ್ ಮಾಡಿಲ್ಲ, ಎಲ್ಲರೂ ಮಾಡ್ತಾರೆ ಪ್ರಪಂಚದಲ್ಲಿ, ಎಲ್ಲರೂ ಕಚಡಗಳೇ. ಅದು ಅವರವರ ಮನಸ್ಥಿತಿಗೆ ಬಂದಾಗ, ನಾನು ತಪ್ಪು ಮಾಡ್ತಾ ಇದ್ದೀನಿ ಇದು ನನ್ನ ತಪ್ಪು ಅಂತ ಅರಿವಾದಾಗ ಅವ್ರಿಗಿಂತ ದೊಡ್ಡವರು ಯಾರೂ ಇಲ್ಲ. ನಡೆಯೋ ಮನುಷ್ಯ ಎಡವೋದು ಸಹಜ, ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಬೇಕು, ಅದನ್ನು ಹೊರತುಪಡಿಸಿ ಬಾಯಿ ಬಂದಂಗೆ ತೇಜೋವ ಮಾಡದೆ ಮಾಡಿದ್ರೆ ನಿನಗೇನೋ ಸಿಗುತ್ತೆ, ವಾಪಸ್ ನಿನಗೆ ಈ ಕಣ್ಣಿನ ಕೌಂಟ್ರ್ ಸಿಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಹಾಳಾಗ್ತಾರೋ ನಿಮ್ಗಳ ಭಾಷೆ ಕೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ನೋಡೋಂಥವ್ರಿಗೆ ಏನರೋ ಇನ್ಸ್ಪೈರ್ ಕೊಡ್ತೀರಾ, ನೀವು ಏನರೋ ಮೆಸೇಜ್ ಕೊಡ್ತೀರಾ, ನೀವು ಒಬ್ಬ ನಟನನ್ನು ಆ ರೀತಿ ಲೇ ಶಂಡ ಸುದೀಪ ಅಂತ ಹಾಗಂತ ತೇಜೋವಧೆ ಮಾಡ್ತೀಯಲ್ಲ ನೀನು, 18-20 ವರ್ಷನ, ಒಂದು 25 ವರ್ಷನ ನಿನಗೆ, ಅವರು ಇಂಡಸ್ಟ್ರಿಗೆ ಬಂದು ಅವ್ರ ಸರ್ವಿಸಸ್ ಆಗಿಲ್ಲ, ಹೌದು ಅವ್ರು ಜಾಹೀರಾತು ಕೊಟ್ಟಿರೋ ತಪ್ಪು, ಯಾರೂ ಕೂಡ ಅದನ್ನು ಸರಿ ಅಂತ ಒಪ್ಪಲ್ಲ ಕನ್ನಡಿಗರು, ಬಿಕಾಸ್ ಆಫ್ ಒಬ್ಬ ನಟನಿಂದ ಇನ್ಸ್ಪೈರ್ ಆಗಿ ತೊಗೊಂಡು ಬದುಕಿದಂಥವ್ರು ಸಾಕಷ್ಟು ಜನ ಇದ್ದಾರೆ ಈ ಸಮಾಜದಲ್ಲಿ. ಅತಿ ಹೆಚ್ಚು ಪ್ರಭಾವ ಬೀರುವಂಥವ್ರು ಅಂತಂದರೆ ಅದರಲ್ಲಿ ಚಲನಚಿತ್ರ ನಟರು, ಬಿಕಾಸ್ ಆಫ್ ಅವ್ರನ್ನ ಜಾಸ್ತಿ ಪ್ರೀತಿಸ್ತಾರೆ, ಜನ ಆರಾಧಿಸ್ತಾರೆ, ಗೌರವಿಸ್ತಾರೆ, ಅವರನ್ನು ಅನುಸರಿಸ್ತಾರೆ, ನಮ್ಮ ಬಾಸ್ ಈ ರೀತಿ ಮಾಡಿದ್ದಾರೆ, ನಮ್ಮ ಅಣ್ಣ ಈ ರೀತಿ ಮಾಡಿದ್ದಾರೆ, ನಮ್ಮ ಹೀರೋ ಈ ರೀತಿ ಮಾಡಿದ್ದಾರೆ, ನಮ್ಮ ಸ್ಟಾರ್ ಈ ರೀತಿ ಇದ್ದಾರೆ, ನಾನು ಹಂಗಿರಬೇಕು ಅನ್ನೋಂಥದ್ದನ್ನು ತಗೊಂಡು ಅವ್ರ ಜೀವನಕ್ಕೆ ಅಳವಡಿಸ್ಕೊಂಡು ಬದುಕುವಂಥವ್ರು ಜಾಸ್ತಿ. ಇದು ದುಷ್ಪರಿಣಾಮ ಬೀರುತ್ತೆ, ಖಂಡಿತವಾಗಿಯೂ ಬೀರೇ ಬೀರುತ್ತೆ, ಅದ್ರ ಬಗ್ಗೆ ಮಾತಿಲ್ಲ. ಬಟ್ ಒಬ್ಬ ನಟನನ್ನು ಆ ಕಾರಣದಿಂದ ನೀನು ಶಂಡ ಅದು ಇದು ಅಂದ್ಕೊಂಡು ತೇಜೋವಧೆ ಮಾಡುವಂಥದ್ದು ಎಷ್ಟು ಸರಿ? ನಿನ್ನನ್ನೇ ಪ್ರಶ್ನೆ ಮಾಡ್ತೀನಪ್ಪ, ಸುದೀಪ್ ಅವ್ರು ಮಾಡಿದ ತಪ್ಪು ಓಕೆ, ನೀನು ವಾಪಸ್ ಕೌಂಟ್ರ್ ಕೊಡ್ತಿದ್ದಿಲ್ಲ ಅದು ನಿನಗೆ ಸರಿನಾ? ನಮ್ಮನೆ ಹೆಣ್ಮಕ್ಳನ್ನ ಬೈದಾಗ, ನಮ್ಮನೆ ಹೆಣ್ಮಕ್ಳನ್ನ ಇದು ಮಾಡಿದಾಗ ಎಲ್ಲೋ ಹೋಗಿದ್ರಿ ಅಂದಲ್ಲ, ನೀನೆಲ್ಲ ಹೋಗಿದ್ದೆ ಅವತ್ತು ಕಾಣಿಸ್ಕೊಳ್ಳಿಲ್ಲ ವೀಡಿಯೋದಲ್ಲಿ ಎಲ್ಲೂ ಕೂಡ, ಯಾಕೆ ಈ ಸಂದರ್ಭದಲ್ಲಿ ಯಾಕೆ ಬಂದೆ ನೀನು? ಅವ್ರದ್ದೇನೋ ಒಂದು ಸಿನಿಮಾ ಬರ್ತೈತೆ ಈ ಟೈಮಲ್ಲಿ, ನೀನು ತೇಜೋವಧೆ ಮಾಡಿ ಅದು ಏನು ನಿಲ್ಸೋಕ್ಕಾಗಲ್ಲ, ಯಾಕೆಂತಂದರೆ ಈಗ ಒಂದು ಸಮುದ್ರ ಹರ್ಕೊಂಡು ಬರ್ತೈತೆ ಅಂದ್ರೆ ಅದನ್ನು ತಡೆದು ನಿಲ್ಸೋಕ್ಕಾಗುತ್ತಾ, ಕಟ್ಟೆ ಹಾಕೋಕ್ಕಾಗುತ್ತಾ, ಮಣ್ಣು ಹಾಕೋಕ್ಕಾಗುತ್ತಾ, ಕಲ್ಲಿಟ್ಟು ನಿಲ್ಸೋಕ್ಕಾಗುತ್ತಾ? ಆಗಲ್ಲ, ಆಗಲ್ಲ, ಅದಕ್ಕೊಂದು ಸಮಯ ಸಂದರ್ಭ ಅಂತಿರುತ್ತೆ. ಅವತ್ತು ನೀವು ಪ್ರಶ್ನೆ ಮಾಡಿದ್ರಿ 2 ವರ್ಷದಿಂದ, ಬೈದ್ರಿ, ನಿಮ್ಗೆ ಎಷ್ಟು ಟ್ರಿಗರ್ ಆಗಿದ್ರೆ ಅದಕ್ಕೆ ರಿವೆಂಜ್ ತೊಗೊಂಡು ಹೋಗಿದ್ರಿ, ಮುಗೀತು. ಮತ್ತೆ ತಗೊಂಡು ಒಬ್ಬ ನಟನನ್ನು ಸಾಮಾಜಿಕವಾಗಿ ಬಹಿರಂಗವಾಗಿ ತೇಜೋವಧೆ ಮಾಡುವಂಥದ್ದು ತಪ್ಪು, ತುಂಬ ತಪ್ಪು. ನಾನು ನಿನ್ನೇ ಪ್ರಶ್ನೆ ಮಾಡ್ತೀನಪ್ಪ, ಅವ್ರ ಹತ್ರ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ, ಬನ್ನಿ ಗೌರ್ಮೆಂಟ್ ಹತ್ರ ಒಬ್ಬರು ಬ್ಯಾನ್ ಮಾಡಿಸೋಣ. ಅವ್ರ ಹತ್ರ ಸಿಗರೆಟ್ಟು ಸೇದಿದ್ರೆ KGF ಬೈದ್ರಲ್ಲ ನೀವು, ಯಾಕೆ ಸರ್ಕಾರಕ್ಕೆ ಪ್ರಶ್ನೆ ಮಾಡಲ್ಲ? ಯಾಕೆ ಸರ್ಕಾರಕ್ಕೆ ಪ್ರಶ್ನೆ ಮಾಡಲ್ಲ? ನಿಮ್ಮನ್ನು ಫಾಲೋ ಮಾಡುವಂಥ ನಾವುಗಳಿದ್ದೀವಲ್ಲ ಸಾಕಷ್ಟು ಜನ, ನಡ್ರಿ ಡೈರೆಕ್ಟ್ ಹೋಗೋಣ. ಒಬ್ಬ ನಟನನ್ನು ಬೈದರೆ ನಮ್ಮ ಇಮ್ಯಾಜ್ಗೆ ಸ್ವಲ್ಪ ಪಬ್ಲಿಸಿಟಿ ಸಿಗ್ಬೋದು ಹೊರತು ಗೌರವ ಸಿಗಲ್ಲ. ನಡ್ರಿ ಗೌರ್ಮೆಂಟ್ ಹತ್ರ ಹೋಗೋಣ, ಸಿಗರೇಟ್ ಗುಡ್ಕ ಬೀಡಿ ಈ ರಮ್ಮಿ ಮೈ 11 ಡ್ರೀಮ್ 11 ಎಂಟೈರ್ ಯಾವ್ಯಾವ್ದಿದೆ, ಗ್ಯಾಂಬ್ಲಿಂಗ್ ಆ್ಯಪ್ಗಳು, ಜನ ಹಾಳಾಗುವಂಥ, ಜೂಜಾಡುವಂಥ ಯಾವ ಪ್ಲಾಟ್ಫಾರ್ಮ್ ಇದೆ, ಎಲ್ಲ ಬ್ಯಾನ್ ಮಾಡ್ಸೋಣ ನಡ್ರಿ ಒಗ್ಗಟ್ಟಾಗಿ. ಅಲ್ಲೋಗಿ ಪ್ರಶ್ನೆ ಮಾಡೋಣ, ಯಾವುದೋ ಒಂದು ಮಗು ಹುಟ್ಟಿರುತ್ತೆ, ಆ ಮಗುನ ಏ ಯಾಕೋ ಹುಟ್ಟಿದೆ ಅಂತ ಕೇಳಿದ್ರೆ ಯಾರೋ ಮೆಟ್ತಗೊಂಡು ಹೊಡಿತಾರೆ, ಅವ್ರ ಅಪ್ಪ ಅಮ್ಮನ ಕೇಳಬೇಕು ಇಂಥ ಮಗುನ ಯಾಕೆ ಹುಟ್ಟಿಸ್ತೆ ಅಂತ ನೀನು. ಅದನ್ನು ಬಿಟ್ಬಿಟ್ಟು ಮಗು ಕೇಳಿದ್ರೆ ಎಕ್ಸಾಂಪಲ್, ಇವರು ಪ್ರಮೋಟ್ ಮಾಡಿರೋದು ಹಂಗೇನೆ, ಸ್ಥಾಪನೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇವಕ್ಕೆಲ್ಲ ಸರ್ಕಾರದವರು, ಅವ್ರನ್ನ ಪ್ರಶ್ನೆ ಮಾಡ್ರಪ್ಪ. ಅದನ್ನು ಹೊರತುಪಡಿಸ್ಬಿಟ್ಟು 12 ಲೈವಲ್ಲಿ ಬರೋದು, ಬಾಯಿ ಬಂದಂಗೆ ಬೈದು ನೀನು ಪ್ರಶ್ನೆ ಮಾಡೋಕೆ ಹೊರಟಿದ್ದೆಯಲ್ಲ, ಆ ದಾಟಿ ಆ ವಿಚಾರ, ಅದ್ರ ಬಗ್ಗೆ ಯಾವುದೇ ರೀತಿ 2 ಮಾತಿಲ್ಲ ನನಗೆ, ನನ್ನ ಸಪೋರ್ಟ್ ಇದೆ. ನೀನು ಪ್ರಶ್ನೆ ಮಾಡ್ತಾರೆ ಸರಿ, ಒಬ್ಬ ನಟ ಈ ರೀತಿಯ ಜಾಹೀರಾತುಗಳನ್ನು ಕೊಡಬಾರ್ದು, ದುಷ್ಪರಿಣಾಮ ಬೀರುತ್ತೆ ಅಫ್ಕೋರ್ಸ್ ಸತ್ಯ, ಹಂಗೆ ಅಂದ್ಬಿಟ್ಟು ನೀನು ತೇಜೋವಧೆ ಮಾಡಿದ್ರೆ ನಿನಗೇನು ಸಿಕ್ಬಿಡ್ತು? ಯಾರೋ ನಿನ್ನನ್ನು ಕೇಳ್ಬೋದು, ನೀನು ನಂಬರ್ ಕೊಡೋ, ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ನಿನ್ನ ಮನೆ ಒಳಗಡೆ ಕೂತ್ಕೊಂಡು ವೀಡಿಯೋ ಮಾಡ್ಬೋದು, ಏನೋ ಒಂದು ಮಾಡ್ಬೋದು.
ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗೋ ಥರ ಮಾಡ್ರಪ್ಪ ಅದನ್ನೇ. ಮಾತುಗಳಲ್ಲಿ ಸ್ವಲ್ಪ ಲಿಮಿಟ್ ಇರಲಿ, ಚಂಡ ಅಂತ ಬೆಳೆಸಿದ ತಕ್ಷಣ ಇನ್ನೇನು ದೊಡ್ಡ ಗಂಡಸಾಗ್ಬಿಡಲ್ಲ, ಅಥವಾರೇನು ಅದೇ ಆಗ್ಬಿಡಲ್ಲ. ನಮ್ಮ ಹಳ್ಳಿ ಕಡೆ ಇನ್ನೂ ಒಂದು ಗಾದೆ ಇದೆ, ಅದನ್ನ ಹೇಳಿದ್ರೆ ನೀನು ಹೆಣ್ಣು ನಿಂದಕ ಅಂತ ಅಂದ್ಬಿಡ್ತೀಯ ಇರೋ ಸತ್ಯ ಹೇಳಿದ್ರೆ. ಬಟ್ ಬೇಡ, ಐ ರೆಸ್ಪೆಕ್ಟ್ ಯು ಅಹೋರಾತ್ರ, ವಿ ರೆಸ್ಪೆಕ್ಟ್ ಯು. ಬಟ್ ಹಾಗನ್ಕೊಂಡು ಒಬ್ಬ ನಟನನ್ನು ದಯವಿಟ್ಟು ತೇಜೋವಧೆ ಮಾಡಬೇಡಿ. ಆ ಮುಂಚೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ದಯವಿಟ್ಟು ಅದ್ರ ಕಡೆ ಗಮನ ಹರಿಸಿ. ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಮಾನವೀಯತೆ ಕೆಲಸಗಳನ್ನ ಮಾಡಿದ್ದಾರೆ. ಒಂದು ಕೆಟ್ಟ ಕೆಲಸ ಮಾಡಿರ್ಬೋದು ಆ ಜಾಹೀರಾತು ಕೊಟ್ಟು, ಬಟ್ ಇಷ್ಟು ಒಳ್ಳೆ ಕೆಲಸ ಮಾಡಿದರೆ ದಯವಿಟ್ಟು ಆ ಕಡೆ ಫೋಕಸ್ ಮಾಡಿ. ಯಾಕೆ ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ? ಯಾಕೆ ಅದ್ರ ಬಗ್ಗೆ ಯಾರೂ ವೀಡಿಯೋ ಮಾಡಲ್ಲ? ಯಾಕೆ ಅದ್ರ ಬಗ್ಗೆ ಕಿಚ್ಚ ಸುದೀಪ್ ನಿನ್ನ ಈ ಥರ ಒಳ್ಳೆ ಕೆಲಸ ಮಾಡಿದೆ ಅಂತ ಯಾಕೆ ಅಪ್ರಿಷಿಯೇಟ್ ಮಾಡಲ್ಲ? ಸಣ್ಣದೊಂದು ತಪ್ಪು ಮಾಡೋರಲ್ವಾ, ಅದರಿಂದ ಹೊರಗಡೆ ಬರ್ತಾರೆ. ವೈಟ್ ಮಾಡಿ, ಅಗ್ರಿಮೆಂಟ್ ಅಂತಂದು ಆಗಿರುತ್ತೆ, ಅದಾದಮೇಲೆ ಖಂಡಿತವಾಗಿ ಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ ಕಕ್ಕಸ್ ಇದೆ ಅಂತ ಹೇಳ್ಬೋದು ಒಬ್ಬಂಗೆ, ನಾನು ತುಳಿದೇ ತುಳಿತೀನಿ ಅಂತಂದರೆ ಯಾವನೇನು ಮಾಡ್ತಾನೆ, ಯಾವನೇನು ಮಾಡ್ತಾನೆ, ಯಾವನೇನು ಮಾಡೋಕ್ಕಲ್ಲ, ತುಳ್ಕೊಂಡು ಹೋಗು ಅಂತ ಬಿಟ್ಬಿಡ್ಬೇಕು ಅಷ್ಟೇ. ಎಕ್ಸಾಂಪಲ್, ಈಗ ಜಾಹೀರಾತು ನೋಡ್ಬಿಟ್ಟು ಹಾಳಾಗ್ಬಿಡ್ತಾರೆ ಅನ್ಕೊಳ್ತಾರೆ, ಸೀರಿಯಲ್ ನೋಡ್ಬಿಟ್ಟು ಎಷ್ಟು ಜನ ಆಗಿಲ್ಲ, ಯಾಕೆ ಸೀರಿಯಲ್ ಬ್ಯಾನ್ ಮಾಡಿಸಿಲ್ಲ? ಎಲ್ಲನೂ ಬ್ಯಾನ್ ಮಾಡಿಸ್ಬೇಕು ಹಂಗಾರೆ, ಪ್ರಪಂಚದಲ್ಲಿ ಎಲ್ಲವನ್ನು ಬ್ಯಾನ್ ಮಾಡಿಸ್ಬೇಕು, ಇನ್ಕ್ಲೂಡ್ ನನಗೆ ವೀಡಿಯೋ ಮಾಡ್ತಾ ಇಲ್ಲ ಪ್ಲಾಟ್ಫಾರ್ಮ್ ಇಂದ ಹಿಡಿದು ಎಲ್ಲನೂ ಬ್ಯಾನ್ ಮಾಡಿಸ್ಬೇಕಾಗುತ್ತೆ ಸಮಾಜದಲ್ಲಿ. ಯಾಕಂದರೆ ಎಲ್ಲ ಕಡೆಯೂ ಕೊಂಕು ಬಿಂಕು ಇರುತ್ತೆ, ಎಲ್ಲ ಕಡೆಯೂ ಸರಿ ತಪ್ಪು ಮಿಶ್ರಣ ಇದ್ದೇ ಇರುತ್ತೆ. ಪರ್ಫೆಕ್ಟ್ ಆಗಿರೋ ನೀವು ಪ್ರಪಂಚದಲ್ಲಿ ಯಾವನೂ ಇಲ್ಲ. ನಾವು ಮನುಷ್ಯರುಗಳು ಪರ್ಫೆಕ್ಟ್ ಆಗಿಬಿಟ್ಟಿದ್ರೆ ದೇವರು ನಮ್ಮ ಜೊತೆನೇ ಜೀವನ ಮಾಡ್ತಿದ್ದ, ಫೋಟೋ ಆ ಗೋಡೆ ಸೇರ್ಕೊಂತಿರಲಿಲ್ಲ. ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ ಅವ್ರ ಹತ್ರ. ನಾನು ನಿನ್ನ ವೀಡಿಯೋಗಳನ್ನ ತುಂಬ ಫಾಲೋ ಮಾಡ್ತಿದ್ದೀನಿ, ನಾನು ಯಾಕೆ ಅವ್ರ ಹತ್ರ ನೀನು ತಾನು ಅಂತ ಮಾತಾಡ್ತೀನಿ ಅಂದರೆ ನಿನಗೆ ಇದೇ ಇಷ್ಟ ಆಗೋದು, ನಿನಗೀಗೆ ಇರಬೇಕು. ಆ ಕಾರಣದಿಂದ ನಾನು ಹೀಗೆ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಆ ನಟನನ್ನು ತೇಜೋವಧೆ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಅವ್ರು ಮಾಡಿರೋಂಥ ತಪ್ಪಿನ ಅವ್ರಿಗೆ ಅರಿವಾಗಿದೆ. ಅವ್ರ ಫ್ಯಾನ್ಸ್ಗಳು ನಿಮ್ಮ ಮೇಲೆ ಮುಗಿಬೀಳೋದು, ನೀವು ಈ ಕಡೆಯಿಂದ ವೀಡಿಯೋ ಮಾಡೋದು, ನೋ ಏನು ಯೂಸ್ ಇಲ್ಲ. ಒಂದು 150 MB ಇಂಟರ್ನೆಟ್ ವೇಸ್ಟ್ ಆಗ್ತೈತೆ ಪ್ರತಿಯೊಬ್ಬರು ಅಷ್ಟೇ ಹೊರತು ಇನ್ನೇನೂ ಆಗಲ್ಲ. ಅವ್ರ ಸಿನಿಮಾಗೆ ಫೇಲ್ ಮಾಡೋದು ಯಾವುದು ಏನೂ ಆಗಲ್ಲ. ನನಗೆ ಹೇಳಿದ್ನಲ್ಲ, ಸಮುದ್ರದ ಥರ ಬರ್ತಾ ಇರಬೇಕಾದ್ರೆ ತಡೆ ನಿಲ್ಲಿಸೋಕ್ಕಾಗಲ್ಲ, ಆಗೋದೇ ಇಲ್ಲ. ಸೊ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮೊನ್ನೆ ನಡೆದಿರೋಂಥ ಇನ್ಸಿಡೆಂಟನ್ನು ಹಿಡ್ಕೊಂಡು ಈ ಹುಡುಗ ಸ್ಟಾರ್ಟ್ ಮಾಡಿರೋಂಥದ್ದು, ಈ ಘಟನೆ ಹಿಂಗಾಗಿದೆ, ಹಿಂಗೆ ಇವನಿಂದನೇ ಆಗಿರೋದು ಅನ್ನೋ ಥರ ಎಲ್ಲದಕ್ಕೂ ಒಬ್ಬರೇ ಕಾರಣ ಆಗಲ್ಲಪ್ಪ. ಈ ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟ ಕೆಲಸ ಮಾಡ್ತಾರೆ, ಎಲ್ಲರೂ ತಪ್ಪು ಮಾಡ್ತಾರೆ. ತಿದ್ಕೊಂಡು ಹೋಗೋಕೆ ಒಂದು ಅವಕಾಶ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಮ್ಗಳಿಗೇನು ಪ್ರಶ್ನೆ ಮಾಡೋಕ್ಕೆ ರೈಟ್ಸ್ ಇರಲ್ಲ. ನಮಗೆ ನೀನೇ ಕಚ್ಚಡ, ಇನ್ನೊಬ್ಬಂಗೇನೋ ಹೇಳ್ತೀಯ ಅಂತ ಕೇಳ್ತಾರೆ. ಹಾಗಾಗಿ ಷಂಡ ಷಂಡ ಅನ್ನೋ ಪದ ಬಳಸ್ಬೇಡಪ್ಪ ಜಾಸ್ತಿ. ಯಾಕಂತಂದರೆ ಗಡ್ಡ ಮೀಸೆ ಬಂದವರೆಲ್ಲ ಗಂಡಸು ನನಗಿದೆ, ನಿನ್ನ ಗಡ್ಡ ಮೀಸೆನೂ ಕರೆಕ್ಟಾಗಿ ಬಂದಿಲ್ಲ. ಅರ್ಥ ಆಯ್ತಾ? 2 ವರ್ಷದಿಂದ ನೀನು ಕಾಣಿಸ್ಕೊಂಡಿಲ್ಲ ನನಗೆ, ಮೊನ್ನೆ ಕಾಣಿಸ್ಕೊಂಡಿದ್ದು ಶರಣ ಸೇವಕ ಅಂತ. ಇಷ್ಟು ದಿನ ಗಂಟ ನಾನು ಗಮನಿಸ್ತಿದ್ದು ಅಹೋರಾತ್ರ ವೀಡಿಯೋ. ಅಹೋರಾತ್ರದಲ್ಲೆಲ್ಲ ಪಾರ್ಟ್ ಬೈ ಪಾರ್ಟ್ ಹೋಗಿ ಬಂದು ಸೈಡ್ ಆಕ್ಟರ್ ಥರ ಬಂದು ಹೋಗಿರ್ಬೋದು ನೀನು. ಇಂಡಿವಿಜುವಲ್ ಆಗಿ ನೀನು ಬಂದು ಮಾತಾಡಿರೋದು ಸ್ಟಾರ್ಟ್ ಮಾಡಿರೋದು ಈಗಲಿಂದ. ಯಾಕೆಂದರೆ 2 ವರ್ಷದಿಂದ ನೀನೇನಾಗಿದೆ, ಯಾವ ಬಿಲದಲ್ಲಿ ಅಡಗಿದೆ ಅಂತ ನನಗೊಂದು ಪ್ರಶ್ನೆ ಹುಡ್ಕೊಳುತ್ತೆ. ಯಾಕೆಂದ್ರೆ ನಾನು ಹೇಳ್ತಿಲ್ಲ, ನಮ್ಮನೆ ಹೆಣ್ಮಕ್ಳನ್ನ ತೇಜೋವಧೆ ಮಾಡಿದಾಗ ಎಲ್ಲರೂ ಹೋಗಿದ್ರಿ, ಅವತ್ತು ನಿಜವಾಗ್ಲೂ ನಮಗೂ ಹೊರಟಾಯಿತು. ನಿಮ್ಮ ಮನೆ ಬಾಗಿಲಿಗೆಲ್ಲ ಬಂದು ನುಗ್ಗು ಹೊಡೆದಾಡಿದ್ರಲ್ಲ, ಅವರು ಕಂಪ್ಲೇಂಟ್ ಎಲ್ಲ ಕೊಟ್ಟು ನೀವು ಜೈಲಿಗೆ ಹಾಕಿದ್ರಿ, ಬಂದು ಬಿಡಿಸ್ಕೊಂಡು ಹೋದ್ರು. ಸೀರಿಯಸ್ಲಿ ಅವತ್ತು ನಮಗೂ ಕೂಡ ಹೊರಟಾಯಿತು. ಅವತ್ತು ನನ್ನ ಹತ್ರ ಯೂಟ್ಯೂಬ್ ಚಾನಲ್ ಇರಲಿಲ್ಲ, ಇವತ್ತಿದೆ. ನಿಮ್ಗಳಿಗೆ ಏನಾದ್ರು ತೊಂದರೆ ಆಗುತ್ತಾ, ಖಂಡಿತವಾಗಿ ಈಗ ಹೆಂಗೆ ಮಾತಾಡ್ತೀವಿ ಅದೇ ರೀತಿ ನಿಮ್ಮ ಸೊಪ್ಪಿಗೂ ಬಂದು ನಿಂತ್ಕೊಳ್ತೀವಿ. ಹಾಗಂತ ಮಿಸ್ಯೂಸ್ ಮಾಡ್ಕೊಬೇಡಿ ಚರಣ್ ಅವರೇ, ಅಹೋರಾತ್ರ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಚರಣಿಗೆ ಸ್ವಲ್ಪ ಬುದ್ಧಿ ಹೇಳಿ. ಚಿಕ್ಕ ಹುಡುಗ ಇನ್ನೂ ಭಾಳ ಬದುಕಬೇಕಾಗಿರೋನು, ಅಲ್ಲೆಲ್ಲ ಹೋಗಿ ವ್ಲಾಗೆಲ್ಲ ಮಾಡ್ಕೊಂಡು ಬಂದವನೇ, ಹಂಗೆ ಮಾಡ್ಕೊಂಡು ಓಡಾಡಲಿ. ಅದನ್ನು ಬಿಟ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ಕಲ್ಲಿ ಕೂತ್ಕೊಂಡು ಲೈವ್ ಮಾಡ್ಕೊಂಡು ಇನ್ನೊಬ್ಬರು ತೇಜೋವಧೆ ಮಾಡಿದ್ರೆ ಅವ್ನಿಗೆ 2 ಕೊಂಬು ಬರಲ್ಲ, ಅವನಿಗೆ ಯಾವ ರಾಜ್ಯ ಪ್ರಶಸ್ತಿನೂ ಕೊಡಲ್ಲ ಅವ್ರ ಹತ್ರ. ದಯವಿಟ್ಟು ಅವ್ನಿಗೆ ಸ್ವಲ್ಪ ಬುದ್ಧಿ ಹೇಳೋ ಅವ್ರ ಹತ್ರ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಇಷ್ಟೊತ್ತು ವೀಡಿಯೋವನ್ನು ನೋಡಿದರೆ, ಕೆಲವರಿಗೆ ಹೊರಟಾಗಿರ್ಬೋದು, ಹೊರಟಾಗಿದ್ದರೆ ಕ್ಷಮೆ ಇರಲಿ, ಬಿಕಾಸ್ ಆಫ್ ಸತ್ಯ ಸತ್ಯತೆ ಈ ರೀತಿ ಇತ್ತು. ಮತ್ತೊಂದು ಕಂಟೆಂಟಲ್ಲಿ ಸಿಗ್ತೀನಿ, ಆ ಕಂಟೆಂಟ್ ಮೀಟಪ್ ವೀಡಿಯೋ ನಾಳೆ ಬರುತ್ತೆ. ಶುಭ ದಿನ, ಬಾಯ್ ಬಾಯ್.